ಸಿನಿಮಾ ಚೆನ್ನಾಗಿದೆ, ಪ್ರತಿಯೊಬ್ಬ ಕಲಾವಿದರು. ಆಮೇಲೆ ನನ್ನ ಫ್ರೆಂಡ್ ಅವರು ಕೃಷ್ಣ ಮಾಡಿದ್ರು, ಡಾರ್ಲಿಂಗ್ ಕೃಷ್ಣ, ನನ್ನ ತುಂಬ ಸ್ನೇಹಿತ. ನಾನು ಅಪ್ಪು ಅವರು ಒಂದೇ ಜಿಮ್ಮಲ್ಲಿ ಜಿಮ್ಮಿಂಗ್ ಮಾಡ್ತಿದ್ವಿ. ಅವರು ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಈ ಒಂದು ಒಳ್ಳೆ ಸಿನಿಮಾದಲ್ಲಿ. ನನ್ನ ತಿನ್ನ ತಮ್ಮ ಇದನ್ನಲ್ಲ, ಅವನ ಕೊನೆ ಸಿನಿಮಾಗಳು ಇಷ್ಟು ಒಳ್ಳೆ ಸಿನಿಮಾಗಳು ಬಂತಲ್ಲ ಅಂತ ಒಬ್ಬ ಪ್ರೇಕ್ಷಕನಾಗಿ ನಾನು ಹೇಳಕ್ಕೆ ತುಂಬ ಇಷ್ಟ ಆಗುತ್ತೆ. ಅಪ್ಪು ನೀವಿದ್ದೀರಾ, ಅಪ್ಪು ನೀವಿದ್ದೀರಾ, ಅಪ್ಪು ಎಲ್ಲೂ ಹೋಗಿಲ್ಲ ಅಪ್ಪು. ನೀವು ಪ್ರತಿಯೊಬ್ಬ ಅಭಿಮಾನ ನನ್ನ ಎದೆ ಬದುಕು ನೋ ಬಗೆದು ನೋಡಿ ಇದ್ದೀರಾ, ನೀವು ಎಲ್ಲರ ಹತ್ರ ಇದ್ದೀರಾ. ನೀವು ಇನ್ನೂ ಜಾಸ್ತಿ ಆಳವಾಗಿದ್ದೀರಾ. ಈಗ ನಾನು ಇರೋವ್ರು ನಿಮ್ಮನ್ನು ನೆನೆಸ್ಕೋತಾ ಇರ್ತೀನಿ. ಅದು ಆ ದೇವರಿಂದನೂ ತೆಗಿಯೋಕ್ಕೆ ಸಾಧ್ಯ ಇಲ್ಲ. ಪಿಕ್ಚರ್ ಚೆನ್ನಾಗಿದೆ, ಇದನ್ನು ನಾವು ವರ್ಶಿಪ್ ಮಾಡ್ಕೊಂಡು ನೋಡ್ಕೊ. ತಿರ್ಗಾ ಸಿಗೋದಿಲ್ಲ ನಮ್ಗೆ ಈ ಚಾನ್ಸು. ಇದನ್ನು ಹಬ್ಬಗಂಡು ನೋಡಿ, ತಬ್ಬಗಂಡು ನೋಡಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಭಾರಿ ಒಂದು ಒಳಗಡೆ ಹೋಗ್ತೀರ ನೀವು. ಸಿನಿಮಾದಲ್ಲೂ ಅಷ್ಟೇ ಸತ್ಯ ಇದೆ, ಅವನ ಪಾತ್ರದಲ್ಲೂ ಅಷ್ಟೇ ಸತ್ಯ ಇದೆ. ಇದು ನಮ್ಗೆ ಕೊಟ್ಬಿಟ್ಟು ಹೋಗಿದ್ದಾನೆ ಅವನು, ಒಂದು ಸಿನಿಮಾನ ಕೊಟ್ಬಿಟ್ಟು ಹೋಗಿದ್ದ, ನಮ್ಗೆ ಅರ್ಪಿಸ್ಬಿಟ್ಟು ಹೋಗಿದ್ದಾನೆ. ಇಟ್ಸ್ ಎ ಟ್ರಿಬ್ಯೂಟ್ ಫ್ರಮ್ ಹಿಮ್. ಅವನು ನಮಗೆ ಅರ್ಪಿಸ್ಬಿಟ್ಟು ಹೋಗಿದ್ದಾನೆ, ದೇವರಾಗಿ ಅರ್ಪಿಸಿದ್ದಾನೆ. ಅವನ್ನ ದೇವರು ಮಾಡಿದ್ದೀವಿ, ಎಲ್ಲ ಇಲ್ಲೇ ಮುಕ್ತಾಯ ಸಿಗುತ್ತೆ ನಮಗೆ. ಅಪ್ಪು ಯು ಆರ್ ಗ್ರೇಟ್, ಅಪ್ಪು ಯು ಆರ್ ಗ್ರೇಟ್ ಮಗನೇ, ಯು ಆರ್ ಗ್ರೇಟ್. ಸರಿ ಇಲ್ಲಮ್ಮ ಅಪ್ಪಾಜಿ, ಒಂದು ಎರಡು ಮೂಮೆಂಟಲ್ಲಿ ಇಂಟರ್ವಲ್ ಬಿಫೋರ್ ಒಂದು ಸೀನು ಮತ್ತು ಅಪ್ಪು ಅವರು ಪ್ರಭುದೇವ್ ಅವರು ಕುಣಿಯಬೇಕಾದ್ರೆ ಎದ್ದು ನಿಂತು ಆ ಸೀನನ್ನು ನೋಡ್ತಾ ಇದ್ರಿ. ಒಬ್ಬ ಪ್ರೇಕ್ಷಕ ಒಬ್ಬ ಮಗು ಒಂದು ಸಿನಿಮಾ ಹೆಂಗ್ ನೋಡಿ ಸಂತೋಷ ಪಡ್ತಾರೆ ಮಾಡ್ತಾ ಇದ್ದೀನಿ. ಇಲ್ಲ ನಾನು ಡಿಸೈಡ್ ಮಾಡ್ಕೊಂಡು ಬಂದಿದ್ದೆ ಅಪ್ಪಾಜಿ, ಇನ್ನು ನಾನು ಹೊಂದ್ಕೊಂಬಿಟ್ರೆ ಅಭಿಮಾನಿಗಳನ್ನ ನೋಯಿಸ್ತೀನಿ ನಾನು, ಮಾಡಬಾರ್ದು. ಅವನನ್ನು ವರ್ಷಿಪ್ ಮಾಡ್ಬೇಕು ನಾವು. ಗಣೇಶನ ಜೊತೆ ಮನೆಗೆ ಬರ್ತಾ ಇದ್ದಾನೆ ಗೌರಿ, ಬರೋಬ್ಬರಿ ಗಣೇಶನ ಜೊತೆ ಅಪ್ಪು ಬರ್ತಾ ಇದ್ದಾರೆ. ಇನ್ನು ಯಾವ ಸ್ಥಾನ ನಾವೆಲ್ಲ ಕೊಟ್ಟಿದ್ದೀವಿ ಕರೆಕ್ಟಾಗಿ ಆ ಸ್ಥಾನ ಕೊಟ್ಟಿವಿ. ದೇವ್ರ ಬಾಪ ನನ್ನ ಜೊತೆ ಇರುವಂತ ಕರ್ಕೊಂಡಿದ್ದಾರೆ, ಅಲ್ಲಿದ್ದಾರೆ. ನಾನು ಅದಕ್ಕೆ ನಾವು ಎಂಜಾಯ್ ಮಾಡಬೇಕು. ಮತ್ತೆ ಈ ಸಿನಿಮಾ ಬರೋಲ್ಲ, ಮತ್ತೆ ಈ ಕ್ರೌಡು, ಈ ಮೊದಲನೇ ದಿನ ಯಾರು ಬರ್ತೀವಿ, ಎಲ್ಲಿ ಬರ್ತೀವಿ ನಾವು? ಮೊದಲನೇ ಸಿನಿಮಾ ಅಪ್ಪುಯಿಂದ ಬರ್ತಾ ಇದ್ದೀನಿ ಅವ್ನ ಜೊತೆ. ನನ್ನನ್ನು ಅವನು ದಾರಿ ಕರೆಕ್ಟ್ ಮಾಡಿ, ಬನ್ನಿ ರಾಘವ ನಾನು ಕರ್ಕೊಂಡು ಹೋಗ್ತೀನಿ ಅಂತ ನಾನು ಕರ್ಕೊಂಬಂದಿದ್ದೀನಿ ಈ ಥಿಯೇಟ್ರ್ಗಳಿಗೆ. ನೀವು ಕ್ರೌಡ್ ಜಾಸ್ತಿ ಇದೆ, ಬನ್ನಿ ರಾಘವ ಅಂದ್ಬಿಟ್ಟು ಅವ್ರು ನನಗೆ ಜಾಗ ಕ್ಲಿಯರ್ ಮಾಡಿ ಕರ್ಸ್ಕೊಂಬಂದಿದ್ರು ಒಂದು ದಿವಸ. ಎಲ್ಲ ನೆನಪುಗಳು ಒಳಗಡೆ ಇದೆ, ಎಲ್ಲೂ ಹೋಗಿಲ್ಲ. ನಮ್ಮ ತಂದೆ ತಾಯಿ ಜೊತೆ ಇದ್ದಾನೆ ಅವನು, ಅಲ್ಲಿದ್ದಾನೆ ಅವನು. ನಾ ಅದಕ್ಕೆ ಈಗ ಒಬ್ಬ ಪ್ರೇಕ್ಷಕನಾಗಿ ಬರಬೇಕು, ಎಂಜಾಯ್ ಮಾಡಬೇಕು ಅಂತ ಇನ್ನೊಂದು ಎರಡು ಮೂರು ಸಲ ನೋಡ್ತೀನಿ ನಾನು ಇದನ್ನ. ಕಣ್ಣು ತುಂಬ ತುಂಬ್ಕತ್ತೀನಿ, ಒಂದು ಸೀಡಿ ಮಾಡಿ ನನ್ನ ಪಕ್ಕದಲ್ಲಿ ಇಟ್ಕೋತೀನಿ, ದಿನ ಬೆಳಿಗ್ಗೆ ಸಾಯಂಕಾಲ ನೋಡಬೇಕು ಅಂತ. ನಾನು ಈ ಸಿನಿಮಾ ನೋಡಿದಾಗ ಆ ಒಂದು ಚೇರ್ ಇದೆಯಲ್ಲ ಅವ್ನು ಮಾಡಿದಾರೆ, ಆ ಚೇರ್ ನಾನು ಕೊಟ್ಬಿಡ್ರಾಗ ನಾನು ಇಟ್ಕೊಂಡು ದಿನ ಪೂಜೆ ಮಾಡ್ತೀನಿ ಅಂತ ಕೇಳಬೇಕು ಅಂತ ಇದ್ದೀನಿ ನಾನು ನಿರ್ಮಾಪಕರು. ಆ ಚೇರ್ ಒಂದು ಕೊಟ್ಬಿಡಿ ನನಗೆ, ನಾನು ಅವನ್ನ ಇಟ್ಕೊಂಡು ಅವನೇ ಕುಂತಿದ್ದೆ, ನಾನು ಕೂರಲ್ಲ ಅಲ್ಲಿ, ಅವ್ನು ಕುಂತಿದ್ದೆ ದಿನ ಅವನಿಗೆ ಪೂಜೆ ಮಾಡ್ತೀನಿ. ಆ ಚೇರ್ ಒಂದು ನಾನು ಕೊಟ್ಬಿಡಿ ನಾನು ತಂದು ಬೇಡ್ತೀನಿ ನಾನು, ಆ ಚೇರ್ ಒಂದು ಕೊಟ್ಬಿಡಿ ನಾನು. ಸರಿ ಅಮ್ಮ, ಒಡೆದಲ್ಲ.